ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸೊಲ್ಯೂಷನ್ ಫಾರ್ ಸಕ್ಸಸ್. ಇವತ್ತಿನ ವಿಡಿಯೋ ಬಂದ್ರೆ ನೋಡ್ತಾ ಇದೀರಲ್ಲ, ಎಚ್ ಪಿ ಲ್ಯಾಪ್ಟಾಪ್. ಸೊ ಈ ಒಂದು ಲ್ಯಾಪ್ಟಾಪ್ ಬಗ್ಗೆ ಇವತ್ತು ಮಾತಾಡೋಣಂತೆ. ಮಾತಾಡೋದೆಲ್ಲ ಅನ್ಬಾಕ್ಸ್ ಕೂಡ ಮಾಡಿ ಇನಿಷಿಯಲ್ ಇಂಪ್ರೆಷನ್ ಕೂಡ ನಾನು ಈ ವಿಡಿಯೋದಲ್ಲೇ ಕೊಡ್ತೀನಿ. ಯಾರಾದ್ರೂ ಸ್ಟೂಡೆಂಟ್ಸ್ ಆಗಿ ಬಂದ್ಬಿಟ್ಟು ಆಫೀಸ್ ಪರ್ಪಸ್ಗೆ ಒಳ್ಳೆ ಲ್ಯಾಪ್ಟಾಪ್ ನೋಡ್ತಾ ಇದ್ರೆ ಈ ವಿಡಿಯೋ ನಿಮ್ಗಂತಾನೆ ಹೇಳ್ಬೋದು. ಇದು ನಾನು ಪರ್ಚೇಸ್ ಮಾಡಿರೋದು ಎಚ್ ಪಿ ಪೆವಿಲಿಯನ್ 14. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮಾಡೆಲ್ ನಂಬರು ಕೂಡ ಕೊಟ್ಟಿದ್ದಾರೆ, ಎಚ್ ಪಿ ಪೆವಿಲಿಯನ್ 14 DV1029 TU ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನಾನು ತಗೊಂಡಿರೋದು 16 GB ರ್ಯಾಮ್ ವೇರಿಯಂಟ್, ಇದರಲ್ಲಿ ನಿಮಗೆ 8 GB ಕೂಡ ಸಿಗುತ್ತೆ. ಸೊ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ನಾನು ಈ ವಿಡಿಯೋದಲ್ಲೇ ತಿಳಿಸ್ತೀನಿ. ಈ ಲ್ಯಾಪ್ಟಾಪ್ ನ ತಗೋಬಹುದಾ ಇಲ್ಲಾಂದ್ರೆ ಬೇರೆ ಲ್ಯಾಪ್ಟಾಪ್ ನೋಡಬಹುದಾ ಅಂತ ಕೂಡ ಈ ವಿಡಿಯೋದಲ್ಲೇ ತಿಳಿಸ್ತೀನಿ. ಆದಷ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಫಸ್ಟ್ಲಿ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿರುತ್ತೆ. ಎಚ್ ಪಿ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ನ ಮೆನ್ಷನ್ ಮಾಡಿರ್ತಾರೆ. ಇನ್ನ ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ ಪವರ್ ಅಡಾಪ್ಟರ್ ನ ಕೊಟ್ಟಿದ್ದಾರೆ, 65 W ಅಡಾಪ್ಟರ್ ಇದು. ಹಾಗೆ ಬಂದ್ಬಿಟ್ಟು ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಒಂದು ಎಗ್ ಟ್ರೇ ಅಲ್ಲಿ ಒಂದು ಲ್ಯಾಪ್ಟಾಪ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಪ್ಲೇಸ್ ಮಾಡಿದ್ದಾರೆ, ನೋಡೋದಕ್ಕೆ ಸೇಮ್ ನಿಮಗೆ ಇವಾಗ ಎಗ್ ಟ್ರೇ ಇರುತ್ತಲ್ಲ ಸೇಮ್ ಅದೇ ರೀತಿ ಅಂತಾನೆ ಹೇಳ್ಬೋದು. ಕ್ವಾಲಿಟಿನೂ ಕೂಡ ನಿಮಗೆ ಸೇಮ್ ಅದೇ ರೀತಿ ಇರುತ್ತೆ. ಕೈಯಲ್ಲಿ ಇಟ್ಕೊಂಡ್ರೆ ಸೇಮ್ ಒಂದು ಎಗ್ ಟ್ರೇ ಇಟ್ಕೊಂಡಾಗ ನಿಮಗೆ ಯಾವ ರೀತಿಯಾದ ಫೀಲ್ ಇರುತ್ತೋ ಸೇಮ್ ಅದೇ ರೀತಿ ಇದೆ. ಇದರಲ್ಲಿ ಒಂದು ಲ್ಯಾಪ್ಟಾಪ್ ನ ಪ್ಲೇಸ್ ಮಾಡಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಇಂದ ಒಂದು ಸ್ವಲ್ಪ ಪ್ಯಾಕಿಂಗ್ ನ ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ 80,000-90,000 ನಾವು ಈ ಒಂದು ಲ್ಯಾಪ್ಟಾಪ್ಸ್ ಗೆ ಪ್ರೈಸ್ ಇಡ್ತೀವಿ, ಆದ್ರೂ ಕೂಡ ಪ್ಯಾಕಿಂಗ್ ನೋಡಿದ್ರೆ ಈ ರೀತಿಯಾಗಿರುತ್ತೆ. ಸೊ ನೋಡೋಣಂತೆ, ಇನ್ನ ಫ್ಯೂಚರ್ ಡೇಸ್ ಅಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದರಲ್ಲೊಂದು ಯೂಸರ್ ಮ್ಯಾನ್ಯುಲ್ ನ ಪ್ರೊವೈಡ್ ಮಾಡಿದ್ದಾರೆ. ಬೆಟರ್ ನೀವು ಫ್ರೀ ಇದ್ರೆ ಈ ಒಂದು ಮ್ಯಾನ್ಯುಲ್ ನ ಒಂದ್ಸಲ ಓದ್ಕೊಳ್ಳಿ, ತುಂಬಾನೇ ಯೂಸ್ ಆಗುತ್ತೆ. ಇನ್ನಷ್ಟೇ, ಬಾಕ್ಸ್ ಅಲ್ಲಿ ಇನ್ನೇನು ಕೂಡ ಇಲ್ಲ, ಎಂಪ್ಟಿ ಬಾಕ್ಸ್. ಇನ್ನ ಲ್ಯಾಪ್ಟಾಪ್ ಬಗ್ಗೆ ಮಾತಾಡೋದಾದ್ರೆ ಲ್ಯಾಪ್ಟಾಪ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಒಂದು ಪ್ರೀಮಿಯಂ ಫೀಲ್ ಇದೆ, ಹಾಗೆ ಬಂದ್ಬಿಟ್ಟು ತುಂಬಾ ಲೈಟ್ ವೇಟ್ ಇದೆ. ಹಬ್ಬಬ್ಬ ಅಂದ್ರೆ ನಿಮಗೆ 1.5 KG ಇರ್ಬೋದು, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳದ್ನಲ್ಲ, ಬೆಸ್ಟ್ ಫಾರ್ ಸ್ಟೂಡೆಂಟ್ಸ್ ಅಂತೇಳಿ. ಯಾಕೆಂದ್ರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಆಫೀಸ್ ಪರ್ಪಸ್ ಆದ್ರೂ ಕೂಡ ಲ್ಯಾಪ್ಟಾಪ್ಸ್ ನ ಡೈಲಿ ಕ್ಯಾರಿ ಮಾಡ್ಬೇಕಾಗತ್ತೆ. ಸೊ ಒಂದ್ ಸ್ವಲ್ಪ ಭಾರ ಇದ್ರೂ ಕೂಡ ಹಿಂಸೆ ಆಗುತ್ತೆ. ಅದೇ ಒಂದ್ ಸ್ವಲ್ಪ ಲೈಟ್ ವೇಟ್ ಇತ್ತು ಅಂದ್ರೆ ಆರಾಮಾಗಿ ಈ ಒಂದು ಲ್ಯಾಪ್ಟಾಪ್ಸ್ ನ ನಾವು ಕ್ಯಾರಿ ಮಾಡಬಹುದು. ಹಾಗೆ ಬಂದ್ಬಿಟ್ಟು ತುಂಬಾ ಸ್ಟೈಲಿಶ್ ಇಂದ ಬರುತ್ತೆ, ಸಾಲಿಡ್ ಡಿಸೈನ್ ಅಂತಾನೆ ಹೇಳ್ಬೋದು. ಎಚ್ ಪಿ ಪೆವಿಲಿಯನ್ ಸೀರೀಸ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಲ್ಯಾಪ್ಟಾಪ್ಸ್ ಗೆ. ಯಾಕೆಂದ್ರೆ ಕ್ವಾಲಿಟಿ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ, ಬಿಲ್ಡ್ ಕ್ವಾಲಿಟಿ ಮೈನ್ ಆಗಿ. ಯಾಕೆಂದ್ರೆ ನಮಗೆ ಲ್ಯಾಪ್ಟಾಪ್ಸ್ ಅಲ್ಲಿ ಮೈನ್ ಆಗಿ ಬೇಕಾಗಿರೋದು ಬಿಲ್ಡ್ ಕ್ವಾಲಿಟಿ, ಹಾಗೆ ಬಂದ್ಬಿಟ್ಟು ಸ್ಟೈಲಿಶ್ ಆಗಿರ್ಬೇಕು. ಅದು ನಿಮಗೆ ಎಚ್ ಪಿ ಪೆವಿಲಿಯನ್ ಅಲ್ಲಾದ್ರೆ ಸಿಗುತ್ತೆ. ಇನ್ನ ಬ್ಯಾಕ್ ಸೈಡ್ ನೋಡ್ಕೊಂಡ್ರೆ ನಮಗೆ ಏರ್ ವೆಂಟಿಲೇಷನ್ ಗೋಸ್ಕರ ಒಂದು ದೊಡ್ಡ ಗ್ರಿಲ್ ನ ಕೊಟ್ಟಿದ್ದಾರೆ, ಹಾಗೆ ಬಂದ್ಬಿಟ್ಟು 2 ರಬ್ಬರ್ ಸ್ಟ್ರಿಪ್ಸ್ ನ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಏರ್ ಇನ್ ಅಂಡ್ ಔಟ್ ಆಗೋದಕ್ಕೆ ಒಂದು ಸ್ವಲ್ಪ ಸ್ಪೇಸ್ ಬೇಕಲ್ಲ, ಅದಕ್ಕೋಸ್ಕರ ಈ ಒಂದು ರಬ್ಬರ್ ಸ್ಟ್ರಿಪ್ಸ್ ನ ಕೊಟ್ಟಿದ್ದಾರೆ. ಲೆಫ್ಟ್ ಅಂಡ್ ರೈಟ್ ಸೈಡ್ ಅಲ್ಲಿ ನಿಮಗೆ ಸ್ಪೀಕರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನಾನು ನಿಮಗೆ ಸ್ಪೀಕರ್ ಕ್ವಾಲಿಟಿನೂ ಕೂಡ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ ಟಾಪ್ ಸೈಡ್ ಅಲ್ಲಿ ಎಚ್ ಪಿ ಅಂತ ಹೇಳ್ಬಿಟ್ಟು ಬ್ರ್ಯಾಂಡಿಂಗ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು ನಿಮಗೆ ಗ್ಲಾಸಿ ಫಿನಿಶ್ ಇಂದ ಬರುತ್ತೆ, ನಿಮಗೆ ಯಾವುದೇ ರೀತಿ ಮ್ಯಾಟ್ ಫಿನಿಶಿಂಗ್ ಇರೋದಿಲ್ಲ, ಒಂದು ರೀತಿ ಗ್ಲಾಸಿ ಫಿನಿಶ್ ಇಂದ ಈ ಒಂದು ಲೋಗೋ ಆದ್ರೆ ಬರುತ್ತೆ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ನಿಮಗೆ ಸೈಡ್ಸ್ ಅಲ್ಲಿ ಪೆವಿಲಿಯನ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇದು ನಿಮಗೆ ಹೈಲೈಟ್, ಮುಂದಗಡೆ ನಿಮಗೆ ಪೆವಿಲಿಯನ್ ಅಂತ ಹೇಳ್ಬಿಟ್ಟು ತೋರಿಸಿರ್ತಾರೆ. ಇಷ್ಟು ನಿಮಗೆ ಓವರ್ ಆಲ್ ಆಗಿ ಲ್ಯಾಪ್ಟಾಪ್ ಔಟ್ ಸೈಡ್ ಇಂದ ನೋಡಿದ್ರೆ ನಿಮಗೆ ಈ ರೀತಿಯಾಗಿರುತ್ತೆ. ಇನ್ನ ಈ ಲ್ಯಾಪ್ಟಾಪ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಫಸ್ಟ್ ಕ್ಲಾಸ್ ಇದೆ ಅಂತಾನೆ ಹೇಳ್ಬೋದು. ಈ ಲ್ಯಾಪ್ಟಾಪ್ ನೋಡೋದಕ್ಕೆ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ, ಮೆಟಲ್ ಬಾಡಿ ಅನ್ಸುತ್ತಲ್ಲ, ಆದ್ರೆ ಮೆಟಲ್ ಬಾಡಿ ಅಲ್ಲ, ಕಂಪ್ಲೀಟ್ ಆಗಿ ಇದು ಪ್ಲಾಸ್ಟಿಕ್ ಬಾಡಿ ಅಂತಾನೆ ಹೇಳ್ಬೋದು. ನೋಡೋದಕ್ಕೆ ನಿಮಗೆ ಮೆಟಲ್ ಫಿನಿಶಿಂಗ್ ಇಂದ ಬರುತ್ತೆ, ಆದ್ರೆ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಬಾಡಿ. ಇವಾಗ ಮೆಟಲ್ ಫಿನಿಶಿಂಗ್ ಲ್ಯಾಪ್ಟಾಪ್ ಕೈಯಲ್ಲಿ ಇಟ್ಕೊಂಡಾಗ ನಿಮಗೆ ಯಾವ ರೀತಿಯಾದ ಫೀಲ್ ಇರುತ್ತೋ ಸೇಮ್ ಅದೇ ರೀತಿ ಫೀಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಒಳ್ಳೆ ಪ್ಲಾಸ್ಟಿಕ್ ಬಾಡಿನ ಯೂಸ್ ಮಾಡಿದ್ದಾರೆ. ನಿಮಗೆ ಕ್ವಾಲಿಟಿ ವೈಸ್ ನೀವು ಎಲ್ಲಿನೂ ಕೂಡ ಕಾಂಪ್ರಮೈಸ್ ಆಗೋಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಲ್ಯಾಪ್ಟಾಪ್ ಮಾತ್ರ. ಯಾಕೆಂದ್ರೆ ಪೆವಿಲಿಯನ್ ಸೀರೀಸ್ ಅಲ್ಲಿ ಡಿಸೈನ್ ಅಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗೋದಿಲ್ಲ. ಪೆವಿಲಿಯನ್ ಸೀರೀಸ್ ಅಲ್ಲಿ ನಿಮಗೆ ಎಲ್ಲಾ ಲ್ಯಾಪ್ಟಾಪ್ಸ್ ಕೂಡ ಸಿಮಿಲರ್ ಇದೇ ಡಿಸೈನ್ ಇಂದಾನೆ ಬರುತ್ತೆ. ಈ ಲ್ಯಾಪ್ಟಾಪ್ ಕೂಡ ನಿಮಗೆ ಸೇಮ್ ಅದೇ ಡಿಸೈನ್ ಇಂದ ಬರುತ್ತೆ. ನಿಮಗೆ ಡಿಸೈನ್ ಪರವಾಗಿ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇರೋದಿಲ್ಲ, ಡಿಸೈನ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಇಂದ ಈ ಒಂದು ಡಿಸೈನ್ ಬರುತ್ತೆ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಹಿಂಜ್, ನನಗೆ ಹಿಂಜಲ್ ಎಲ್ಲಿನೂ ಕೂಡ ನನಗೆ ಪ್ರಾಬ್ಲಮ್ ಅನ್ನಿಸ್ಲಿಲ್ಲ, ಆರಾಮಾಗಿ ನೀವು ಎಲ್ಲಿ ನಿಲ್ಸಿದ್ರು ಕೂಡ ಸ್ಟೇಬಲ್ ಆಗಿ ನಿಂತ್ಕೊಂತಾ ಇದೆ, ಎಲ್ಲಿನೂ ಕೂಡ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನಿಸ್ಲಿಲ್ಲ. ಸೊ 2 ಡೇಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ, ಎಲ್ಲಿನೂ ಕೂಡ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನೀವು ಎಲ್ಲಿ ನಿಲ್ಸಿದ್ರು ಕೂಡ ಸ್ಟೇಬಲ್ ಆಗಿ ನಿಲ್ಲುತ್ತೆ. ಏನಂದ್ರೆ ಇವಾಗ ರೀಸೆಂಟ್ ಆಗಿ ಲಾಂಚ್ ಮಾಡ್ತಾ ಇದಾರ, ಆ ಒಂದು ಲ್ಯಾಪ್ಟಾಪ್ಸ್ ಅಲ್ಲಿ ಏನು ಅಂದ್ರೆ ಹಿಂಗ್ ನಿಲ್ಸಿದ್ರು ಕೂಡ ನಿಧಾನಕ್ಕೆ ಕೆಳಗ್ ಬರೋದು. ಸೊ ಈ ರೀತಿಯಾಗಿ ಎಲ್ಲೋ ಒಂದು ಪ್ರಾಬ್ಲಮ್ ಇರುತ್ತೆ ಹಿಂಜ್ ಅಲ್ಲಿ ನಿಮಗೆ, ಆದ್ರೆ ಇದರಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಆಟ ಆಡಿಸಬಹುದು, ಅಷ್ಟು ಚೆನ್ನಾಗಿ ಹಿಂಜ್ ಕ್ವಾಲಿಟಿ ಆದ್ರೆ ಇದೆ. ಇನ್ನ ಈ ಲ್ಯಾಪ್ಟಾಪ್ ಪೋರ್ಟ್ಸ್ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ಅಲ್ಲಿ ನಿಮಗೆ ಒಂದು ಡಿಸಿ ಪೋರ್ಟ್ ನ ಕೊಟ್ಟಿದ್ದಾರೆ, ಇಲ್ಲಿಂದ ನೀವು ಚಾರ್ಜ್ ಮಾಡಬಹುದು. ಎಚ್ ಡಿ ಎಂ ಐ ಪೋರ್ಟ್ ಕೂಡ
ಹೇಳ್ಬಿಟ್ಟು ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಇನ್ನ ಸೈಟ್ಸ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಬ್ರೆಜಲ್ಸ್ ಏನಿದೆಲ್ಲ ತುಂಬಾ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಕಮ್ಮಿ ಸೈಜ್ ಅಲ್ಲಿ ಈ ಒಂದು ಬ್ರೆಜಲ್ಸ್ ನ ಕೊಟ್ಟಿದ್ದಾರೆ. ನೀವು ಬೇರೆ ಲ್ಯಾಪ್ಟಾಪ್ಸ್ ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಈ ಒಂದು ಲ್ಯಾಪ್ಟಾಪ್ ಅಲ್ಲಿ ಬ್ರೆಜಲ್ಸ್ ಅನ್ನೋದು ತುಂಬಾನೇ ಕಮ್ಮಿ ನೋಟಿಸ್ ಮಾಡ್ತೀರಾ. ಇನ್ನ ಇಲ್ಲಿ ಕೆಳಗಡೆ ನೋಡ್ಕೊಂಡ್ರೆ ನಿಮಗೆ ಬ್ಯಾಂಗಲ್ಸ್ ಆಡಿಯೋ ಟೆಕ್ನಾಲಜಿ ಇಂದ ಬರುತ್ತೆ. ಆಡಿಯೋ ಟೆಕ್ನಾಲಜಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೌಂಡ್ ಕ್ವಾಲಿಟಿನು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಸೌಂಡ್ ಕ್ವಾಲಿಟಿನು ಕೂಡ ಒಂದ್ಸಲ ಚೆಕ್ ಮಾಡೋಣಂತೆ. ಸೊ ಇಲ್ಲಿ ಯಾವ್ದಾದ್ರು ಒಂದು ಪ್ಲೇ ಮಾಡೋಣ. ಸೊ ಸೌಂಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಒಂದ್ ರೀತಿ ಡೀಸೆಂಟ್ ಕ್ವಾಲಿಟಿ, ನಿಮಗೆ ಒಂದ್ ರೀತಿ ತುಂಬಾ ಹೈ ತುಂಬಾ ಡೌನ್ ಏನು ಇಲ್ಲ, ತುಂಬಾ ಡೀಸೆಂಟ್ ಕ್ವಾಲಿಟಿ ಇದೆ ಅಂತಾನೆ ಹೇಳ್ಬೋದು. ಸೌಂಡ್ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಏನಂದ್ರೆ ಒಂದೊಂದು ಲ್ಯಾಪ್ಟಾಪ್ಸ್ ಅಲ್ಲಿ ಹೆಂಗಂದ್ರೆ ತುಂಬಾ ಹೈ ಕ್ವಾಲಿಟಿ ಇರುತ್ತೆ, ಕೇಳೋದಕ್ಕೆ ಒಂದ್ ರೀತಿ ಚೆನ್ನಾಗಿರೋದಿಲ್ಲ. ಇದರಲ್ಲಿ ನಿಮಗೆ ಬ್ಯಾಂಗಲ್ಸ್ ಆಡಿಯೋ ಟೆಕ್ನಾಲಜಿ ಇಂದ ಬರುತ್ತಲ್ಲ, ಸೌಂಡ್ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಅಲ್ಲಿ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ತುಂಬಾ ಫಾಸ್ಟ್ ಆಗಿ ತಗೊಂತಾ ಇದೆ. ಅಕ್ಯುರೇಸಿ ಅಲ್ಲಿ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿ ತುಂಬಾ ಫಾಸ್ಟ್ ಆಗಿ ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ವರ್ಕ್ ಆಗ್ತಾ ಇದೆ. ಇನ್ನ ಈ ಲ್ಯಾಪ್ಟಾಪ್ ಕೀಬೋರ್ಡ್ ವಿಷಯಕ್ಕೆ ಬಂದ್ರೆ ಕೀಬೋರ್ಡ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬ್ಯಾಕ್ಲೈಟ್ ಕೀಬೋರ್ಡ್ ಇಂದ ಬರುತ್ತೆ. ಸೊ ನಿಮಗೆ ಲೈಟ್ಸ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು, ಹಾಗೆ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿನೂ ಕೂಡ ಆನ್ ಅಂಡ್ ಆಫ್ ಆಗ್ತಾ ಇರುತ್ತೆ. ಸೊ ನನಗೆ ಕೀಬೋರ್ಡ್ ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ತುಂಬಾನೇ ಚೆನ್ನಾಗಿದೆ, ತುಂಬಾ ಸ್ಮೂತ್ ಆಗಿ ಟೈಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಫೀಲ್ ಅಂತೂ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಮ್ಯಾಕ್ ಬುಕ್ಸ್ ನ ಯಾರಾದ್ರೂ ಯೂಸ್ ಮಾಡಿ ಈ ಒಂದು ಲ್ಯಾಪ್ಟಾಪ್ ನ ತಗೊಂಡ್ರೆ ನಿಮಗೆ ಸೇಮ್ ಅದೇ ಫೀಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಕೀಬೋರ್ಡ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇನ್ನ ಬಾಟಮ್ ಸೈಡ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ಟ್ರ್ಯಾಕ್ ಪ್ಯಾಡ್ ಏನಿದೆ ಅಲ್ಲ, ಇದು ಕೂಡ ತುಂಬಾ ಮ್ಯಾಟಿ ಫಿನಿಶ್ ಇಂದ ಬರುತ್ತೆ. ನಿಮಗೆ ಗ್ಲಾಸಿ ಫಿನಿಶ್ ಇತ್ತು ಅಂದ್ರೆ ನೀವು ಟ್ರ್ಯಾಕ್ ಪ್ಯಾಡ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಮ್ಯಾಟಿ ಫಿನಿಶ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರ್ಯಾಕ್ ಪ್ಯಾಡ್ ಕೂಡ ತುಂಬಾ ಸ್ಮೂತ್ ಆಗಿ ಹ್ಯಾಂಡಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಟ್ರ್ಯಾಕ್ ಪ್ಯಾಡ್ ಅಲ್ಲೂ ಕೂಡ ನನಗೆ ಯಾವುದೇ ರೀತಿ ಇಶ್ಯೂಸ್ ಇಲ್ಲ. ಈ ಲ್ಯಾಪ್ಟಾಪ್ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 14 inches ಇರುತ್ತೆ. IPS ಆಂಟಿ ಗ್ಲೋರಿ ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. ಡಿಸ್ಪ್ಲೇ ಕ್ವಾಲಿಟಿ ಅಲ್ಲಿ ನೀವು ಎಲ್ಲಿನೂ ಕೂಡ ಕಾಂಪ್ರಮೈಸ್ ಆಗೋದಿಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. 14 inches ಸಾಕು ಬೆಸ್ಟ್ ಫಾರ್ ಸ್ಟೂಡೆಂಟ್ಸ್. ನಿಮಗೆ 15 inches ಕೂಡ ಬರುತ್ತೆ. 15 inches ಏನು ಅಂದ್ರೆ ತುಂಬಾ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ, ಅದ್ ನಿಮಗೆ ನೋಡೋದಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. 14 inches ತುಂಬಾ ಡೀಸೆಂಟ್ ಆಗಿರುತ್ತೆ, ನೋಡೋದಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಕಲರ್ ವೇರಿಯಂಟ್ಸ್ ಆಗಿರ್ಬೋದು, ಬ್ರೈಟ್ನೆಸ್ ಹಾಗೆ ಬಂದ್ಬಿಟ್ಟು ಕ್ವಾಲಿಟಿ ಎಲ್ಲಿನೂ ಕೂಡ ನೀವು ಕಾಂಪ್ರಮೈಸ್ ಆಗೋ ಹಾಗೆ ಇಲ್ಲ. ಡಿಸ್ಪ್ಲೇ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಅದು ಕೂಡ HP ಪೆವಿಲಿಯನ್ ಸೀರೀಸ್ ಅಲ್ಲಿ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ನಿಮಗೆ ಡಿಸ್ಪ್ಲೇ ಇಂದ ಹಿಡಿದು ಎಲ್ಲಿನೂ ಕೂಡ ನೀವು ಒಂದು ಮೈನಸ್ ಕೂಡ ಹುಡುಕಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದ್ರೆ ಪೆವಿಲಿಯನ್ ಸೀರೀಸ್ ಅಂದ್ರೆ ನಿಮಗೆ ಒಂದ್ ರೀತಿ ಪ್ರೀಮಿಯಂ ಫೀಲ್, ಅದಕ್ಕೆ ಅವರು ಪ್ರೀಮಿಯಂ ಫೀಲ್ ಏನೇನ್ ಬೇಕೋ ಎಲ್ಲಾನು ಕೂಡ ಇದರಲ್ಲಿ ಆಡ್ ಮಾಡಿರ್ತಾರೆ. ನೆಕ್ಸ್ಟ್ ನಾವು ಲ್ಯಾಪ್ಟಾಪ್ ಅಲ್ಲಿ ಮೈನ್ ಆಗಿ ನೋಡಬೇಕಾಗಿರೋದು ಪರ್ಫಾರ್ಮೆನ್ಸ್. ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು. ಲ್ಯಾಪ್ಟಾಪ್ ಎಷ್ಟೇ ಚೆನ್ನಾಗಿದ್ರು ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದ್ರೆ ಆ ಲ್ಯಾಪ್ಟಾಪ್ ಗೆ ವ್ಯಾಲ್ಯೂನೇ ಇರೋದಿಲ್ಲ. ಕ್ಲಾಕಿಂಗ್ ಸ್ಪೀಡ್ ಕೂಡ ಚೆನ್ನಾಗಿರಬೇಕು. ಈ ಲ್ಯಾಪ್ಟಾಪ್ ಅಲ್ಲಿ ನಿಮಗೆ 2 chipset ಇಂದ ಬರುತ್ತೆ, ಇಂಟೆಲ್ ಕೋರ್ i5 ಹಾಗೆ ಬಂದ್ಬಿಟ್ಟು i7. i7 ತಗೊಂಡ್ರೆ ನಿಮಗೆ ಕ್ಲಾಕಿಂಗ್ ಸ್ಪೀಡ್ 4.7 GHz ಕ್ಲಾಕಿಂಗ್ ಸ್ಪೀಡ್ ಇಂದ ಬರುತ್ತೆ. ಅದೇ i5 ತಗೊಂಡ್ರೆ 4.2 GHz ಕ್ಲಾಕಿಂಗ್ ಸ್ಪೀಡ್ ಇರುತ್ತೆ. ಇಷ್ಟೇ ವ್ಯತ್ಯಾಸ, ತುಂಬಾ ಚೇಂಜಸ್ ನ ನೀವು ನೋಟಿಸ್ ಮಾಡೋದಿಕ್ಕಾಗೋದಿಲ್ಲ. ಇನ್ನ ಸ್ಟೂಡೆಂಟ್ಸ್ ತಗೊಂತ ಇದ್ರೆ ಬೆಟರ್ i5 ತಗೊಳ್ಳಿ, ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. i5 ನಿಮಗೆ i7 ನಿಮಗೆ ತುಂಬಾ ಜಾಸ್ತಿ ಆಗುತ್ತೆ. ನಾನು ತಗೊಂಡಿರೋದು i7 ತಗೊಂತೀನಿ ಅಂದ್ರೂ ಕೂಡ ಪರವಾಗಿಲ್ಲ, ಆರಾಮಾಗಿ ತಗೊಳ್ಳಿ. ಸ್ಟೂಡೆಂಟ್ಸ್ ಅಂದ್ರೆ i5 ಸಾಕಾಗುತ್ತೆ ನಿಮಗೆ, ಕಮ್ಮಿ ಪ್ರೈಸ್ ಗೂ ಕೂಡ ಸಿಗುತ್ತೆ. i7 ಅಂದ್ರೆ ನಿಮಗೆ ಒಂದ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಇನ್ನ ಗೇಮಿಂಗ್ ಅಂದ್ರೆ ಗೇಮಿಂಗ್ ಇದರಲ್ಲಿ ತುಂಬಾ ನೀವು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಇದು ಬಂದ್ಬಿಟ್ಟು ಸ್ಟೂಡೆಂಟ್, ಹಾಗೆ ಬಂದ್ಬಿಟ್ಟು ಆಫೀಸ್ ಓರಿಯೆಂಟೆಡ್ ಲ್ಯಾಪ್ಟಾಪ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನೀವು ತುಂಬಾ ಗೇಮ್ಸ್ ಆಡ್ತೀವಿ ಅಂದ್ರೆ ಈ ಲ್ಯಾಪ್ಟಾಪ್ ನ ನೀವು ಸ್ಕಿಪ್ ಮಾಡಿ ಬೆಟರ್ ನೀವು ಗೇಮಿಂಗ್ ಲ್ಯಾಪ್ಟಾಪ್ಸ್ ನ ತಗೊಳ್ಳಿ. ಇದು ಕೂಡ ಹ್ಯಾಂಡಲ್ ಮಾಡುತ್ತೆ, ಇದರಲ್ಲೂ ಕೂಡ ಗ್ರಾಫಿಕ್ ಕಾರ್ಡ್ ಇರುತ್ತೆ. ಇಂಟೆಲ್ ಐರಿಸ್ XE ಗ್ರಾಫಿಕ್ ಕಾರ್ಡ್ ನ ಯೂಸ್ ಮಾಡಿದ್ದಾರೆ, ತುಂಬಾ ಒಳ್ಳೆ ಗ್ರಾಫಿಕ್ ಕಾರ್ಡ್ ಅಂತಾನೆ ಹೇಳ್ಬೋದು. ಏನಂದ್ರೆ ಡೈಲಿ 1 hour 2 hour ನೀವು ಆಡ್ತೀವಿ ಅಂದ್ರೆ ಬೆಟರ್ ತಗೋಬಹುದು. ಏನಂದ್ರೆ ಡೈಲಿ ನೀವು ಒಂದು 6 hours 7 hours ನಾವು ಗೇಮಿಂಗ್ ಸ್ಟ್ರೀಮ್ ಮಾಡ್ತೀವಿ ಅಂದ್ರೆ ಈ ಲ್ಯಾಪ್ಟಾಪ್ ನಿಮಗೆ ಏನಕ್ಕೂ ಕೂಡ ಕೆಲಸಕ್ಕೆ ಬರೋದಿಲ್ಲ. ಬೆಟರ್ ಗೇಮಿಂಗ್ ಓರಿಯೆಂಟೆಡ್ ನೋಡ್ತಾ ಇದ್ರೆ ನೀವು ಗೇಮಿಂಗ್ ಲ್ಯಾಪ್ಟಾಪ್ಸ್ ನ ಪರ್ಚೇಸ್ ಮಾಡಬಹುದು. ಇನ್ನ ಬ್ಯಾಟರಿ ವಿಷಯಕ್ಕೆ ಬಂದ್ರೆ 43 Wh ಬ್ಯಾಟರಿನ ಯೂಸ್ ಮಾಡಿದ್ದಾರೆ. ಅರ್ಧ ಗಂಟೆ ಚಾರ್ಜ್ ಮಾಡಿದ್ರೆ 50% ಚಾರ್ಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ. 65 W ಫಾಸ್ಟ್ ಚಾರ್ಜರ್ ಗೆ ಸಪೋರ್ಟ್ ಮಾಡುತ್ತೆ, ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಇದ್ರಲ್ಲಿ ನೋಡ್ಕೊಂಡ್ರೆ ನಾನು ಹೇಳದ್ನಲ್ಲ 8 GB RAM ಇಂದಾನು ಬರುತ್ತೆ, ಹಾಗೆ ಬಂದ್ಬಿಟ್ಟು 16 GB RAM ಇಂದಾನು ಕೂಡ ಬರುತ್ತೆ. i7 i5, ಸೊ ನೀವು ತಗೊಳ್ಳೋ ವೇರಿಯಂಟ್ಸ್ ಮೇಲೆ ಹಾಗೆ ಬಂದ್ಬಿಟ್ಟು ಚಿಪ್ಸೆಟ್ ಮೇಲೆ ಪ್ರೈಸ್ ಅನ್ನೋದು ವೇರಿ ಆಗ್ತಾ ಇರುತ್ತೆ. i5 ತಗೊಂಡ್ರೆ ನಿಮಗೆ 60,000 ಸಿಗುತ್ತೆ, ಅದೇ i7 ತಗೋಬೇಕು ಅಂದ್ರೆ ಹತ್ತತ್ರ 85,000-90,000 ಆಗುತ್ತೆ. ನಾನು ತಗೊಂಡಿದ್ದು 86,000. ಸೊ ನಿಮಗೆ ಪ್ರೈಸ್ ಅನ್ನೋದು ವೇರಿ ಆಗ್ತಾ ಇರುತ್ತೆ. ಯಾವಾಗ ನಿಮಗೆ ಕಮ್ಮಿ ಸಿಗುತ್ತೋ ಅವಾಗ ನೀವು ಈ ಒಂದು ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡಿ. ಲ್ಯಾಪ್ಟಾಪ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನ ಈ ಲ್ಯಾಪ್ಟಾಪ್ ಅಲ್ಲಿ ನಿಮಗೆ ಸ್ಪೆಷಲ್ ಏನೋ ಗೊತ್ತಾ, ಬಿಲ್ಟ್ ಇನ್ ಅಲೆಕ್ಸಾ ಇಂದ ಬರುತ್ತೆ. ಅಲೆಕ್ಸಾ ಪ್ಲೇ ಸಮ್ ಮ್ಯೂಸಿಕ್. Here's Hangama Music. KGF ಆಡ ಪ್ಲೇ ಮಾಡುತ್ತೆ, ಗ್ರೇಟ್. ಸೊ ಈ ರೀತಿಯಾಗಿ ಅಲೆಕ್ಸಾ ಸ್ಟಾಪ್.
ಸೊ ಈ ರೀತಿಯಾಗಿ ನೀವು ಏನ್ ಕಮೆಂಟ್ ಕೊಟ್ಟರು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಅಕ್ಯುರೇಸಿ ಇದೆ, ನನಗೆ ಮಾತ್ರ ತುಂಬಾನೇ ಇಷ್ಟ ಆಯ್ತು. ಸೊ ತುಂಬಾ ಲ್ಯಾಪ್ಟಾಪ್ಸ್ ಅಲ್ಲಿ ನಿಮಗೆ ಬಿಲ್ಟ್ ಇನ್ ಅಲೆಕ್ಸಾ ಸಪೋರ್ಟ್ ಇರೋದಿಲ್ಲ, ಏನಂದ್ರೆ ಲಿಮಿಟೆಡ್ ಲ್ಯಾಪ್ಟಾಪ್ಸ್ ಅಲ್ಲಿ ನಿಮಗೆ ಬಿಲ್ಟ್ ಇನ್ ಅಲೆಕ್ಸಾ ಇಂದ ಬರುತ್ತೆ. ಸೊ ಬೆಟರ್ ಈ ಒಂದು ಫೀಚರ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ನೋಡ್ಬಿಟ್ಟು ತಗೊಳ್ಳಿ. 50,000 ಮೇಲೆ ಯಾರಾದ್ರೂ ಸ್ಟೂಡೆಂಟ್ಸ್ ಆಗಿ ಬಂದ್ಬಿಟ್ಟು ಆಫೀಸ್ ಪರ್ಪಸ್ಗೆ ಒಂದು ಒಳ್ಳೆ ಲ್ಯಾಪ್ಟಾಪ್ ನೋಡ್ತಾ ಇದ್ರೆ ಆರಾಮಾಗಿ ಈ ಒಂದು ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡಿ. ಆಲ್ರೌಂಡರ್, ಎಲ್ಲಾ ಕೆಲಸಕ್ಕೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ನನಗೆ ಇಶ್ಯೂ ಅನಿಸಿದ್ದು ಅಂದ್ರೆ ಇದರಲ್ಲಿ ಮೈಕ್ರೋಸಾಫ್ಟ್ ಅಕೌಂಟ್ ನಿಮ್ಮ ಹತ್ರ ಇಲ್ಲ. ಸೊ ಇತ್ತು ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಹೊಸದಾಗಿ ಮೈಕ್ರೋಸಾಫ್ಟ್ ಅಕೌಂಟ್ ನ ನೀವು ಕ್ರಿಯೇಟ್ ಮಾಡ್ಕೊಂತಾ ಇದೀರ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ತುಂಬಾ ಅಪ್ಡೇಟ್ಸ್ ಬಂದಿರುತ್ತೆ. ಬೆಟರ್ ವೈಫೈ ಇತ್ತು ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಆಗುತ್ತೆ. ವೈಫೈ ಇಲ್ಲ, ಸೊ ಮೊಬೈಲ್ ಡಾಟಾದಲ್ಲೇ ಆಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ನೀವು ಪ್ರಾಬ್ಲಮ್ ನ ಫೇಸ್ ಮಾಡ್ತೀರಾ. ನೀವೆಲ್ಲಿ ಲ್ಯಾಪ್ಟಾಪ್ ತಗೊಂತಿರೋ ಅವ್ರ ಹತ್ರನೇ ನೀವು ಮೈಕ್ರೋಸಾಫ್ಟ್ ಅಕೌಂಟ್ ನ ಕ್ರಿಯೇಟ್ ಮಾಡಿಸ್ಕೊಳ್ಳಿ. ನಾವು ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗೆ ಬಂದ್ಬಿಟ್ಟು ತುಂಬಾ ಇಶ್ಯೂಸ್ ಆದ್ರೆ ಗೊತ್ತಾಗುತ್ತೆ. ಅವರೇ ಕ್ರಿಯೇಟ್ ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತಲ್ಲ, ತುಂಬಾ ಬೇಗ ಕ್ರಿಯೇಟ್ ಮಾಡ್ತಾರೆ. ಬೆಟರ್ ಲ್ಯಾಪ್ಟಾಪ್ ತಗೊಂಡಾಗ ನಾನೇ ಕ್ರಿಯೇಟ್ ಮಾಡ್ಕೊಂತೀನಿ ಅಂತ ಲ್ಯಾಪ್ಟಾಪ್ ನ ನೀವು ಮನೆಗೆ ತಗೊಂಡ್ ಬಂದು ಕ್ರಿಯೇಟ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ನ ಫೇಸ್ ಮಾಡ್ತೀರಾ. ಬೆಟರ್ ನೀವು ಲ್ಯಾಪ್ಟಾಪ್ ಎಲ್ಲಿ ತಗೊಂಡಿರ್ತೀರಾ ಅಲ್ಲೇ ನೀವು ಮೈಕ್ರೋಸಾಫ್ಟ್ ಅಕೌಂಟ್ ನ ಕ್ರಿಯೇಟ್ ಮಾಡಿಸ್ಕೊಂಡ್ರೆ ಈಸಿಯಾಗಿ ಕ್ರಿಯೇಟ್ ಆಗುತ್ತೆ, ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಇದೊಂದೇ ಇಶ್ಯೂಸ್ ನಾನು ಇದುವರೆಗೂ ನೋಟಿಸ್ ಮಾಡಿರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್.